ಏನು ದೈ ಎಲ್ಲರನ್ನೂ ಬರಕ್ಕೆ ಹೇಳ್ದೆ ಏನಾದರೂ ವಿಶೇಷನಾ ನಿನ್ನ ಕೂಕೋಮ ಹೇಳ್ತೀನಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಅದಕ್ಕೆ ಎಲ್ಲರಿಗೂ ಬರಕ್ಕೆ ಹೇಳ್ದೆ ಕಂಪನಿಲಿ ನನ್ನ ಬೆನ್ ಹಿಂದೆ ನನಗೆ ಗೊತ್ತಿಲ್ಲದಿರೋ ತರ ಏನೇನೋ ನಡೀತಾ ಇದೆ ನಮ್ಮೋರೇ ನನ್ನ ವಿರುದ್ಧ ಎನ್ಕ್ವೈರಿ ನಡೆಸ್ತಿದ್ದಾರೆ ಏನು ನಮ್ಮ ಕಂಪನಿಲಿ ನಿನ್ನ ವಿರುದ್ಧ ಎನ್ಕ್ವೈರಿ ನಡೆಸ್ತಾ ಇದ್ದಾರೆ ಯಾರದು ಇನ್ಯಾರು ನಿಮ್ಮ ಮುದ್ದಿನ ಮಗ ಕರ್ಣ विषय ऐन नान यार विरुद्ध आगे अथवा यारनो टारगेट नम कंपनी लागिरो वंदु फ्रॉड बग्गे एन्क्वायरी अष्टे मत नान याक टारगेट आगता बलिक बकरा यारादरू सिक्तारा अंत हुडुत्ता इद्दे अष्टल नान निन्न कण्णिगे बिद्दे इष्टे ताने आगिरोदु उदय ऐनो हेल्तिद्याको नीगेलाताने याके अंद्रे इन्यारो तुम्बाने बेकादवरन्न बचाव माड्कोळ्ळोदक्कोस्कर अवरन्न उळिसिकोळ्ळोके नन्नन्न सायिस्तिद्दाने यारन्न हेळु यारदु राजी राजी नान सेव मोड़क नोड़ता ऐन मतिया सत्यान हेल्ता नाने खुद विराट मीट मीन नन के पिन टू पिन राजी दुड बे कंपनी दुड के कई हाक शराब जस्ट शराब यार बेनता गाने नन गु नीन सुतीय नाने सत्य हरिश्चंद्र कोने तुंड अंत डैलग् हड़ीतीय अस्टे ताने नीन हेल्ती सुु अंत नान डिफेंड मोबाला नीन हेल्ती सुुअन नीनू चेना नीन राजी वापस मतड़ सैलेंट आगे पापदू अणकोस्कर मेलो बचाव आगबूद अंदकोबेड़ इंथ चीप ट्रिक्स नन मुदे वर्कौट आगोल राजी बेरे यारो अल नुती ನೀನು ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಅವಳು ಸುಮ್ಮನೆ ಇರ್ತೀನಿ ಅಂದ್ರು ನಾನು ಮಾತ್ರ ಸುಮ್ಮನೆ ಇರಲ್ಲ ನಾನು ಅವಳ ಜೊತೆ ನಿಲ್ತೀನಿ ಅವಳ ಪರವಾಗಿ ಮಾತಾಡ್ತೀನಿ ನಾನು ಈ ವಿಷಯನ ಮನೆಯವರ ಮುಂದೆ ತರಬಾರದು ಅಂತ ಅನ್ಕೊಂಡಿದ್ದೆ ಬಟ್ ನೀನು ಇಷ್ಟೆಲ್ಲ ಮಾತಾಡಿದ ಮೇಲೂ ನಾನು ಸುಮ್ಮನೆ ಇದ್ರೆ ತಪ್ಪಾಗುತ್ತೆ ಮಾತಾಡಕ್ಕೆ ನನ್ನ ಹತ್ರನೂ ತುಂಬಾ ವಿಷಯಗಳಿದೆ ತುಂಬಾನೇ ಕರ್ಣ ಏನೋದು ನಿಮ್ಮಿಬ್ಬರ ಮಧ್ಯೆ ಏನೇ ಇದ್ರೂ ಇವತ್ತು ಇತ್ಯರ್ಥ ಮಾಡ್ಕೊಳ್ಳಿ ಮಾ ನಮ್ಮ ಕಂಪನಿಯಲ್ಲಿ ಆಗಿರೋ ಫ್ರಾಡ್ ಗಳೆಲ್ಲ ಮಾಡಿರೋದು ವಿರಾಟ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ಏನಿನ್ ಸುಪುತ್ರ ನೋಡಿದ್ಯಾ ಅಮ್ಮ ರಾಜಿನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ಕತೆ ಕಟ್ತಾ ಇದ್ದಾನೆ ಅವನೆಲ್ಲ ಅವಳನ್ನ ಬಿಟ್ಕೊಡ್ತಾನೆ ಬೇಡ ಓವರ್ ಸ್ಮಾರ್ಟ್ ಆಗಿ ಯೋಚನೆ ಮಾಡಕ್ಕೆ ಹೋಗಬೇಡ ನೀನು ತುಂಬಾ ಇನ್ನೋಸೆಂಟ್ ಆಗಿ ತೋರಿಸ್ಕೊಳ್ಳೋಕೂ ಹೋಗಬೇಡ ನೀನೇನೇ ಮಾಡಿದ್ರು ಸತ್ಯ ಅಂತ ಬದಲಾಗಲ್ಲ ರಾಜಿ ಈ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ ಇನ್ ಫ್ಯಾಕ್ಟ್ ಅವಳಿಗೂ ಇದಕ್ಕೂ ಯಾವ ಕನೆಕ್ಷನ್ನೂ ಇಲ್ಲ ಎಲ್ಲ ನೀನೇ ಕ್ರಿಯೇಟ್ ಮಾಡ್ತಿರೋದು ನಿಜವಾಗ್ಲೂ ಲಾಗಿದ್ದೇನಂದ್ರೆ ನೀನು ಮತ್ತೆ ವಿರಾಟ್ ಇಬ್ಬರು ಸೇರ್ಕೊಂಡು ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಸಪ್ಲೈಯರ್ಸ್ ಜೊತೆ ಟೀಮ್ ಅಪ್ ಆಗಿ ನಮ್ಮ ಕಂಪನಿಗೆ ಮೋಸ ಮಾಡಿದಿರ ಫ್ರಾಡ್ ಮಾಡಿದಿರ ಅದಕ್ಕೆ ನನ್ನತ್ರ ಪ್ರೂಫ್ ಇದೆ ಈ ಫ್ರಾಡ್ ಈಗಷ್ಟೇ ಹೊರಗೆ ಬಂದಿದ್ದು ಇದರ ಹಿಸ್ಟರಿ ತುಂಬಾನೇ ದೊಡ್ಡದಿದೆ ಇದರ ಆಳ ಯಾರು ಗೆಸ್ ಮಾಡಕ ಆಗದಿರಷ್ಟು ದೊಡ್ಡದಾಗಿದೆ ಕಳೆದ ಎಷ್ಟೋ ವರ್ಷಗಳಿಂದ ನೀವು ನಿಮ್ಮ ಟೀಮು ಸೇರ್ಕೊಂಡು ಈ ಫ್ರಾಡ್ ನ ಮಾಡ್ಕೊಂಡು ಬಂದಿದ್ದೀರ ದುಡ್ಡಿನ ಆಸೆಗೆ
ಹೇಸಿಗೆ ತಿನ್ನೋ ಕೆಲಸ ಮಾಡಿದೀರ. ಕಂಪ್ನಿ ರೂಲ್ಸ್ ಪ್ರಕಾರ ಈ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಮತ್ತೆ ನಾನು SS ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ MD ಆಗಿ ಹೇಳ್ತಾ ಇದ್ದೀನಿ. ಮಿಸ್ಟರ್ ಉದಯ್ ಶಾನ್ಭೋಗ್ ಹ್ಯಾಸ್ ಬಿನ್ ಟರ್ಮಿನೇಟೆಡ್ ಫ್ರಮ್ ಇಸ್ ಪೋಸ್ಟ್. ಅಂದರೆ ನಾನು ನಿನ್ನ ಕೆಲಸದಿಂದ ಕಿತ್ತು ಬಿಸಾಕ್ತಾ ಇದ್ದೀನಿ. ಏನೋ ಹೇಳ್ತಾ ಇದೀಯಾ, ತಲೆಗಿಲೆ ಕೆಟ್ಟಿಲ್ಲ ತಾನೇ? ಇವತ್ತಿಂದ ನೀನು ಆಫೀಸ್ಗೆ ಕಾಲಿಡೋ ಅವಶ್ಯಕತೆ ಇಲ್ಲ. ಇವತ್ತಿಂದ ನಿನ್ನ ಮತ್ತೆ ಕಂಪ್ನಿಯ ರಿಲೇಶನ್ಶಿಪ್ಪು ಆಫೀಷಿಯಲ್ ಆಗಿ ಎಂಡ್ ಆಗಿದೆ. ನೀನ್ಯಾರೋ ನನ್ನ ಕೆಲಸದಿಂದ ಕಿತ್ತಾಕಕ್ಕೆ ನಿನ್ ಕೈಯಿಂದ ಏನು ಮಾಡಕ್ಕಾಗಲ್ಲ. ನೆನ್ಪಿರ್ಲಿ ಹೃದಯ, ಬಿಡು ಅಣ್ಣ, ಬಿಡು ಅಂತೆ. ನೀನ್ ಮಾಡ್ತಾ ಇರೋದ್ ಸ್ವಲ್ಪ ಸರಿ ಇಲ್ಲ. ಏನೋ ಇದೆಲ್ಲ ಅಸಹ್ಯ. ಹಲೋ, ನಿಮ್ಮ ಅಪ್ಪಯ್ಯ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮಲ್ಕೊಂಡಿದ್ದಾರೆ. ನೀವಿಲ್ಲಿ ಅಣ್ಣ ತಮ್ಮ ಅನ್ನೋದು ಮತ್ತು ಕಿತ್ತಾಡ್ತಾ ಇದ್ದೀರಲ್ಲ. ನಿಮ್ಗೆ ಸರಿ ಅನ್ಸುತ್ತೇನೋ? ಯಾಕೋ ಯಾಕೋ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ? ಅಮ್ಮ, ನನ್ನ ಇದ್ರಲ್ಲಿ ಏನು ತಪ್ಪಿಲ್ಲ, ಎಲ್ಲ ಇವಂದೆ ತಪ್ಪು. ತನಗೆ ಸಿಕ್ಕಿರೋ ಶೇರ್ ಸಾಲದು ಅಂತ ನಂದ್ರ ಮೇಲೆ ಕಣ್ ಹಾಕ್ತಾ ಇದ್ದಾನೆ. ಅದಕ್ಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅಷ್ಟಕ್ಕೂ ಇಷ್ಟು ವರ್ಷ ಕಂಪ್ನಿ ನೋಡ್ಕೊಂಡಿದ್ದ್ಯಾರು, ಇಷ್ಟು ವರ್ಷ ಅಪ್ಪ ಹಿಂಗೆ ಸಪೋರ್ಟ್ ಮಾಡಿದ್ದ್ಯಾರು, ಇಷ್ಟು ವರ್ಷ ನಾನೇ ತಾನೇ ಕಂಪ್ನಿನ ಚೆನ್ನಾಗಿ ನೋಡ್ಕೊಂಡಿದ್ದು, ಇಷ್ಟು ವರ್ಷ ಸೀನಲ್ಲೇ ಇಲ್ದಿರೋನು ಈಗ ನನ್ನ ಮೇಲೆ ದರ್ಪ ತೋರ್ಸಕ್ ಬಂದ್ರೆ ಹೆಂಗಮ್ಮ ಒಪ್ಕೊಳ್ಳೋದು? ನನ್ನ ಹತ್ರ ಪ್ರೂಫ್ ಇದೆ. ಆ ಪ್ರೂಫ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದಮೇಲೆ ತಪ್ಪನ್ನ ಒಪ್ಕೊಳ್ಳದೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ನಾನು ಸತ್ರು ಇದನ್ನೆಲ್ಲ ಒಪ್ಕೊಳ್ಳಲ್ಲ, ಯಾಕಂದರೆ ನಾನು ಏನು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಷ್ಟೇ. ಅಷ್ಟಕ್ಕೂ ಪ್ರೂಫ್ ಯಾರು ಬೇಕಾದರೂ ತರ್ಬೋದು, ತಮಗೆ ಬೇಕಾದಾಗೆ ಸೃಷ್ಟಿ ಮಾಡ್ಕೋಬೋದು. ನಾನು ಇದನ್ನೆಲ್ಲ ಒಪ್ಪಲ್ಲ. ಸಾಕು ಸಾಕು, ಇದನ್ನ ನಿಲ್ಲಿಸಿ. ಇಲ್ಲಿ ನೀವಿಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋರು, ಅಣ್ಣ ತಮ್ಮ, ಶತ್ರುಗಳಲ್ಲ. ಕಣ್ಣ, ಕಂಪ್ನಿ ವಿಷಯಕ್ಕೆ ಮನೆ ವಾತಾವರಣ ಹಾಳಾಗದಾಗ್ಲಿ ಅಥವಾ ವ್ಯವಹಾರಕ್ಕೆ ಸಂಬಂಧ ಹಾಳಾಗದಾಗ್ಲಿ ನಂಗೆ ಇಷ್ಟ ಇಲ್ಲ. ಸಾಕು, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಎಲ್ಲ ರಾಮಾಯಣ ಆಗ್ತಾ ಇರೋದು ಆ ರಾಜಿಯಿಂದಾನೆ. ಅವಳೆ ಕರ್ಣನ ಛೂ ಬಿಟ್ಟು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಬೆಂಕಿ ಹಚ್ಚಿ ಮಜಾ ನೋಡ್ತಾ ಇದ್ದು ಅವಳು. ರಾಜಿ ಏನು ಮಾಡಿಲ್ಲ, ಪದೇ ಪದೇ ಅದನ್ನೇ ಹೇಳ್ಬೇಡಿ ಅದಕ್ಕೆ. ಇಷ್ಟಕ್ಕೂ ರಾಜಿ ಏನಾದ್ರು ಮಾಡಿದಾಳೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೊಡಿ, ಆಗ ನಾನು ಒಪ್ಕೋತೀನಿ. ನೋಡು, ನಾನು ನಿನ್ನ ಹೋಗೋಬಾರ ಅಂತ ಕರೆಯೋದ್ರಿಂದಾಗಲಿ ಅಥವಾ ನೀನು ತಪ್ಪು ಮಾಡಿದೀಯಾ ಅನ್ನೋ ಕಾರಣದಿಂದಾಗಲಿ ನನಗೆ ನಿನ್ನ ಮೇಲಿರೋ ಗೌರವ ಕಮ್ಮಿ ಆಗಿದೆ ಅಂತಲ್ಲ, ಅದು ಯಾವತ್ತೂ ಆಗಲ್ಲ. ಅದೇ ಗೌರವದಿಂದ ಅದೇ ಮರ್ಯಾದೆಯಿಂದ ಕೇಳ್ತಾ ಇದ್ದೆ. ಮಾಡಿರೋ ತಪ್ಪನ್ನು ಒಪ್ಕೋ, ಒಪ್ಕೊಂಡು ದೊಡ್ಡವನಾಗು. ಹೇ, ಏನೋ ನಿನ್ನ ಮಾತಿನ ಅರ್ಥ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಏನು ಒಪ್ಕೊಳ್ಳಿ? ನಿನ್ನ ಹೋಗು, ನಿನ್ ರೂಮ್ಗೆ ಹೋಗು ಅಂದೆ, ಹೋಗು. ಕರ್ಣ, ನೀನು ಹೋಗು.
ರಾಜಿ ರಾಜಿ.